राधे राधे नन्न रसी राधे। ಅಕ್ಕ ಅತ್ತೆ ಅತ್ತೆ ಏನ್ ಮಾಡ್ತಾ ಇದ್ದೀರಾ ಇದೆಲ್ಲ ತಡಿ ಬೇಡ ಸುಡ್ಲಿ ಸುಟ್ಟೆಲ್ಲ ಭಸ್ಮ ಆಗ್ಲಿ ಅಕ್ಕ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡಬೇಡ ಸಂತೋಷ್ ಮೀನಾಕ್ಷಿ ಏನೋ ಅನ್ಲೋ ಅಂತ ಇಷ್ಟು ಬೇಜಾರು ಮಾಡ್ಕೊಂಡಿಯ ಮೀನಾಕ್ಷಿ ಹೇಳಿದ ನಿಜ ಅಲ್ವಾ ಎಲ್ಲ ನಂದೇ ತಪ್ಪು ನಂದೇ ತಪ್ಪು ಯಾವಾಗಲೂ ಲಾವಣ್ಯನ ಮೇಲೆ ಅನುಮಾನ ಆಯ್ತು ಆದ್ರೆ ನಾನು ಏನು ಮಾಡಲಿಲ್ಲ ಇವತ್ತು ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂತ ಸುಮ್ಮನೆ ಇದ್ಬಿಟ್ಟೆ ಆದ್ರೆ ಅವಳು ಹೇಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾರು ಅನ್ಕೊಂಡಿರ್ಲಿಲ್ಲ ಅಕ್ಕ ನಮ್ ಕಣ್ಣರಿಗೆ ಬೆಳೆದ ಹುಡುಗಿ ಅವಳು ಅವಳು ಹೀಗ್ ಮಾಡ್ತಾಳೆ ಅಂತ ಯಾರು ಗೊತ್ತಿತ್ತು ಹೇಳು ನಂಗೆ ಗೊತ್ತಿರಬೇಕಿತ್ತು ಸಂತೋಷ್ ನಾನು ಅವಳ ತಾಯಿ ನಂಗೆ ಗೊತ್ತಿರಬೇಕಿತ್ತು ಆದ್ರೆ ನಾನು ಸುಮ್ಮನಿದ್ದೆ ತಾಯಿಯಾಗಿ ನನ್ನ ಯಾವ ಕರ್ತವ್ಯ ನಾನು ಸರಿಗೆ ಮಾಡಲಿಲ್ಲ ಹಿಂಚರಿ ವಿಷಾಹಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಅಗಸ್ತ್ಯ ಸಾರಿ ಡಿಸ್ಟರ್ಬ್ ಮಾಡ್ನ ಹಾಗೆಲ್ಲ ಏನೂ ಇಲ್ಲ ಏನು ಯೋಚನೆ ಮಾಡ್ತಿದ್ಯ ಏನಿಲ್ಲ ಹೀಗೆ ಲಾವಣ್ಯನ ಬಗ್ಗೆನಾ ನಿನಗೆ ನಾನು ಹಾಗೆ ಮಾತಾಡಿದ್ರಿಂದ ಬೇಜಾರಾಗಿರ್ಬೇಕಲ್ವಾ ಸಾರಿ ನಿನಗೆ ಸಿಟ್ಟು ಬರಿಸ್ಬೇಕು ಅಂತ ನಾನು ಹಾಗೆ ಮಾತಾಡಲಿಲ್ಲ ನೀನು ಸಾರಿ ಕೇಳಬೇಕಾಗಿಲ್ಲ ಅಂಚರ ನೀನು ಆಕ್ಚುಲಿ ಹೇಳಿದ್ದು ಯಾವುದೂ ತಪ್ಪಲ್ಲ ಆದರೆ ಏನು ಮಾಡಲಿ ನಾನೆಷ್ಟೇ ಬೇಡ ಅಂದರೂ ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ ತಲೆಯಿಂದ ತೆಗೆದುಹಾಕೋಕ್ಕೆ ಆಗಲ್ಲ ನನಗೆ ಅರ್ಥ ಆಗುತ್ತೆ ಅಗಸ್ತ್ಯ ಇಷ್ಟೇ ಆದರೂ ನಿಮ್ಮ ಅಕ್ಕ ಅಲ್ವಾ ಎಷ್ಟು ಕೇರ್ ತಗೋತಿದ್ಲು ಗೊತ್ತಾ ಅಂಚರ ಚಿಕ್ಕವನಿದ್ದಾಗಿಂದ ಯಾವಾಗಲೂ ನನ್ನ ಜೊತೆಗೇ ಇರೋಳು ನನಗಿನ್ನ ನೆನಪಿದೆ ಸ್ಕೂಲಲ್ಲಿದ್ದಾಗ ಯಾರೋ ಅಮ್ಮ ಇಲ್ಲ ಅಂತ ಕೆಡ್ದಾಗ ಮಾತಾಡಿದ್ದಕ್ಕೆ ಲಾವಣ್ಯ ಅವನಿಗೆ ಹೊಡೆದಿದ್ಲು ನನಗೇನೇ ಬೇಕಿದ್ರೂ ಅಪ್ಪನ ಹತ್ರ ಅತ್ತೆ ಹತ್ರ ಜಗಳ ಆಡಿ ಕೊಡ್ಸವಳು ನನ್ನ ಅಪ್ಪನ ಹತ್ರ ಮಾತು ಬಿಟ್ಟಾಗ ಎಲ್ಲರೂ ನನ್ನ ಬೈಯಕ್ಕೆ ಬರೋರು ಆದರೆ ಲಾವಣ್ಯ ಯಾರಿಗೂ ನನ್ನ ಬೈಯಕ್ಕೆ ಬಿಡ್ತಾ ಇರಲಿಲ್ಲ ಅಂಚರ ನಾನು ಕಾಲೇಜಲ್ಲಿದ್ದಾಗ ಹುಷಾರು ತಪ್ಪಿದ್ದೆ ಟೈಫಾಯ್ಡ್ ಆಗಿತ್ತು ನನಗೆ ಆಗ ಲಾವಣ್ಯನೇ ನನ್ನ ಅಸೈನ್ಮೆಂಟ್ಸ್ ಎಲ್ಲ ಮಾಡಿದ್ಲು ಒಂದಿನೂ ಇಂಚರ ಒಂದಿನೂ ಕಷ್ಟ ಅನ್ನಲಿಲ್ಲ ಇದೆಲ್ಲ ಸುಳ್ಳ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಲು ಆ ಪ್ರೀತಿ ಯಾವಾಗ ದ್ವೇಷ ಆಗೋಯ್ತು ಇಂಚರ ನನ್ನ ಹೆಂಡತಿನ ಸಾಯಿಸೋಷ್ಟು ದ್ವೇಷ ಯಾವಾಗ ಬಂತು ಚಿಕ್ಕವರಿದ್ದಾಗಿಂದ ನಾಟಕ ಆಡ್ತಿಲ್ಲ ಅಥವಾ ನಾನೇನಾದರೂ ಮಾಡಿದ್ನ ನಂದೇ ತಪ್ಪ ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಗಸ್ತ್ಯ ಪ್ರತಿ ಸಲ ನನ್ನ ತಪ್ಪಿಲ್ಲ ಅಂತ ಹೇಳಿ ಮುಚ್ಚಾಕ ಬೇಡ ಅಂಚರ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತೀರಾ ಅಗಸ್ತ್ಯ ನಿನ್ಗೆ ಹೇಗೆ ಗೊತ್ತಿರೋದು ಹೇಳು ಅವಳ ಮನಸ್ಸಲ್ಲಿ ಇದೆಲ್ಲ ಇತ್ತು ಅಂತ ನಿಜ ಅಂಚರ ನನಗೆ ಹೇಗೆ ಗೊತ್ತಾಗಬೇಕು ಹೇಳು ಆ್ಯಕ್ಚುಲಿ ನನ್ನ ಸುತ್ತ ಇರೋರ ಬಗ್ಗೆ ನನಗೇನೂ ಗೊತ್ತಿಲ್ಲ ನೀನು ನನಗೆ ನಿಜ ಹೇಳ್ತಿದ್ದೆ ಅದು ಗೊತ್ತಾಗಲಿಲ್ಲ
ವಸುಧಮ್ಮನೇ ನನ್ನ ನಿಜವಾದ ಅಮ್ಮ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅಪ್ಪ ಅಂತ ಅನ್ಕೊಂಡಿದ್ದವರು ನನ್ನ ನಿಜವಾದ ಅಪ್ಪ ಅಲ್ಲ ಅಂತಲೂ ಗೊತ್ತಿರಲಿಲ್ಲ. ನನಗೆ ಯಾರ ಬಗ್ಗೆ ಏನು ಗೊತ್ತಿಲ್ಲ ಅಂಚರ ಕಡ್ಡ. ನಾನು ಅಕಸ್ತ್ಯಾನ ಹೇಳಿದ ಹಾಗಲ್ಲ. ನೀನು ಹೇಳದೇ ಇದ್ರು ನನಗೆಲ್ಲ ಅರ್ಥ ಆಗುತ್ತೆ ಅಂಚರ ಕಡ್ಡ. ನಾನು ತೊಟ್ಟು ತಟ್ಟು ಉರ್ವಿ ಉರ್ವಿ ನಿಂತ್ಕೋ ನಿಂತ್ಕೋ ಉರ್ವಿ. ಮಾತಾಡ್ತಾನೆ ಇದೀನಿ ಹೋಗ್ತಾನೆ ಇದೆಯಲ್ಲ. ನನ್ನ ಜೊತೆ ಮಾತಾಡಲ್ವಾ? ನಂಗೆ ನಿನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಮ್ಮ. ನಾನು ನಿನ್ನ ಹೆತ್ತ ಅಮ್ಮ ಕಣೆ, ನನ್ನ ಹತ್ರನೇ ಹೀಗೆ ಮಾತಾಡೋಕ್ಕೆ ಮನ್ಸು ಹೇಗೆ ಬರುತ್ತೆ ನಿನಗೆ? ನನ್ನ ಅದಕ್ಕೇನ ಸಾಯಿಸೋಕೆ ಹೋದವ್ರ ಪರ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ನಿನ್ಗೇಗಮ್ಮ ಮನ್ಸು ಬಂತು? ಅಯ್ಯೋ ಊರ್ವಿ, ನೀನು ತಪ್ಪು ತಿಳ್ಕೊಳ್ತಿದ್ಯಾ? ನನ್ನ ಮಾತು ಸ್ವಲ್ಪ ಕೇಳು. ಈಗ ಮಾತಾಡಿ ನೋವು ಮಾಡಿರೋದೇ ಸಾಕು. ನಾನು ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ದೆ. ನಮ್ಮಮ್ಮ ಒಳ್ಳೆಯವರು, ಮಾತು ಮಾತ್ರ ಹೊರಟು ಅಂತ. ನಮ್ಮಮ್ಮ ಯಾರಿಗೂ ನೋವು ಮಾಡಲ್ಲ ಅಂತ ನಂಬಿಬಿಟ್ಟಿದೆ. ಆದರೆ ಇವತ್ತು ಗೊತ್ತಾಯ್ತು ನಮ್ಮಮ್ಮ ಎಷ್ಟು ಕೆಟ್ಟವರು ಅಂತ. ಅಯ್ಯೋ ಊರ್ವಿ, ಹಾಗಲ್ಲ ಕಣೆ. ಇವತ್ತು ತುಂಬ ನೋವು ಮಾಡಿಬಿಟ್ಟೆ ಅಮ್ಮ ನನಗೆ. ನಿನ್ನನ್ನು ಅಮ್ಮ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗುತ್ತೆ ನನಗೆ. ಮಾತಾಡಿಸ್ಬಿಡ ನನ್ನನ್ನು. ಎಲ್ಲ ಈ ಲಾವಣ್ಯ ಶ್ರವಣಿಂದನೇ ಆಗ್ತಾ ಇರೋದು. ಅವರಿಬ್ಬರು ಮನೆ ಬಿಟ್ಟು ಹೋದರೂ ನನ್ನ ಬೆನ್ ಬಿಟ್ಟು ಹೋಗಿಲ್ಲ. ಶನಿಗಳು ದೇವ್ರೆ. ಇಲ್ಲ ಇಲ್ಲ, ಏನೂ ತೊಂದರೆ ಇಲ್ಲ. ಎಷ್ಟೇ ಲೇಟ್ ಆದರೂ ನಾನು ಬರ್ತೀನಿ. ಹಾಂ, ಎಲ್ಲಿಗೆ ಬರಬೇಕು ಅಂತ ಅಡ್ರೆಸ್ ಮೆಸೇಜ್ ಮಾಡಿಬಿಡಿ. ಹ್ಞೂ, ಥ್ಯಾಂಕ್ ಯು ಮಿಸ್ಟರ್ ಬಾಲ. ಯಾವಾಗ ಬಂದ್ರಿಪ್ಪ? ಸಾರಿ, ಗೊತ್ತಾಗಲಿಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೆ. ಕದ್ದು ಕೇಳಿಸ್ಕೊಂಡೆ ಅಂತ ಅನ್ಕೋಬೇಡ. ಲಾವಣ್ಯನ ಹುಡುಕಕ್ಕೆ ಹೊರಟಿದೀಯಾ? ಅವಳು ಸಿಗೋ ತನಕ ನನಗೆ ಸಮಾಧಾನ ಇಲ್ಲಪ್ಪ. ಬೇಡ ಅಂತೀರಾ? ಇಂಚರ ಹೇಗಿದ್ದಾಳೆ? ಈಗ ಪರವಾಗಿಲ್ಲಪ್ಪ. ಆದರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೇಳಿಪ್ಪ. ನಾವೆಲ್ಲ ಇಂಚರ ಹೋಗೇ ಬಿಟ್ಲು ಅಂದ್ಕೊಂಡಾಗ ನೀನು ಮನಸ್ಸೊಳಗೆ ಕೊರಗ್ತಿದ್ದೆ. ಯಾಕೆ ಹೇಳು? ನಿನ್ನ ಮನಸ್ಸಲ್ಲಿರೋದನ್ನು ಅವಳಿಗೆ ಹೇಳಲಿಲ್ಲ ಅಂತ. ಹೌದು ತಾನೆ? ಈಗಲೂ ಅದೇ ತಪ್ಪು ಮಾಡ್ತಿದ್ಯಾ ಅಗಸ್ತ್ಯ? ಯಾಕೆ ಇಂಚರಂಗೆ ಹೇಳ್ತಾ ಇಲ್ಲ? ಈ ಪರಿಸ್ಥಿತಿಯಲ್ಲಿ ಹೇಗಪ್ಪ ಇಂಚರನ್ ಮನಸ್ಸಲ್ಲಿ ಎಷ್ಟು ನೋವು ಇದೆ, ಈ ಮನೇಲಿ ಎಷ್ಟು ನೋವು ಇದೆ. ನೋವಿಗೆ ಪ್ರೀತಿ ಬಹಳ ದೊಡ್ಡ ಔಷಧಿ ಕಣ. ಯಾರಿಗೂ ಗೊತ್ತು, ನೀನು ಮನಸ್ಸಿನ ಮಾತು ಹೇಳಿದ್ರೆ ಇಂಚರಂಗೆ ಗುಣ ಆಗ್ಬೋದು ಕಣೋ. ಪ್ರೀತಿಗೆ ಆ ಶಕ್ತಿ ಇದೆ. ಗೊತ್ತಿಲ್ಲಪ್ಪ, ನನಗೆ ಈಗ ಹೇಳೋದೇನೋ ಸರಿ ಅನಿಸ್ತಾ ಇಲ್ಲ. ಈಗ ಹೇಳದೇ ಇದ್ರೆ ಮುಂದೆ ಪಶ್ಚಾತ್ತಾಪ ಪಡ್ತೀಯ ಅಗಸ್ತ್ಯ. ನನ್ನೇ ನೋಡು, ನಾನು ಎಷ್ಟೊಂದು ವಿಷಯನ ಫೈದೆಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ಬೇಡ, ನಾಳೆ, ನಾಡಿದ್ದು ಅಂತ ಮುಂದಕ್ಕೆ ಹಾಕ್ತಾ ಹೋದೆ. ಕೊನೆಗೊಂದಿನ ಇದ್ದಕ್ಕಿದ್ದಂಗೆ ನಮ್ಮ ಬದುಕು ತಲೆಕೆಳಗ ಆಗೋಯ್ತು. ಈಗ ಅವಳಿಗೆ ಆ ವಿಷಯಗಳೆಲ್ಲ ಹೇಳಬೇಕು ಅಂದರೆ ನನ್ನ ಹತ್ರ ನಾಳೆಗಳೇ ಇಲ್ಲ ಕಣೋ. ನೀನು ಹಾಗೆ ಮಾಡಬೇಡ, ಹೇಳ್ಬಿಡು ಇಂಚರಂಗೆ. Thank you.
ಸಾಕು ಊರ್ವಿ, ನಾನೇ ಮಾಡ್ಕೋತೀನಿ. ಹಾಗಂತೀರಾ? ಆದ್ರೆ ಏನು ಮಾಡಲ್ಲ. ಸುನೀತಾ ಆಂಟಿ ಹೇಳೋಗಿದ್ದಾರೆ ನನ್ಗೆ, ಬಾರ ಕೇಳ್ದಿನಾದ್ರೂ ನಿಮ್ ತಲೆಗೆ ಎಣ್ಣೆ ಹಚ್ಬೇಕು ಅಂತ. ಅಯ್ಯೋ, ನಮ್ಮ ಅಮ್ಮಂಗ್ ಸುಮ್ಮನೆ ಯೋಚನೆ. ಅಮ್ಮನ ಯೋಚನೆ ಆಗಲ್ಲ, ಮರಿಬಾರ್ದು. ಅದಕ್ಕೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ವಾರದಲ್ಲಿ ಎರಡ್ ದಿನ ನಿಮ್ ತಲೆಗೆ ಎಣ್ಣೆ ಹಚ್ಚೋಳೇನೆ. ಆಯ್ತಾಯ್ತು. ಈ ನಡುವೆ ನೀನು ನಮ್ಮ ಅಮ್ಮನ ತರಾನೇ ಆಡಕ್ ಶುರು ಮಾಡ್ಬಿಟ್ಟಿದ್ಯಾ?